ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ರಾಯ ಆರ್ಭಟಿಸ್ತಾ ಇದ್ದಾನೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು. ಮಂಗಳೂರಿನ ಕೆತ್ತಿಕಲ್ಸ್ನಲ್ಲಿ ಗುಡ್ಡ ಕುಸಿಯುವಂತಹ ಭೀತಿ ಎದುರಾಗ್ತಾ ಇದೆ. ಮಂಗಳೂರು ಸೊಲ್ಲಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗ್ತಾ ಇರುವಂಥದ್ದು. ಮಂಗಳೂರು ಮೂಡಬಿದ್ರೆ ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದು, ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತಾ ಇದೆ. ಗುಡ್ಡ ಕುಸಿತದಿಂದ ವಾಹನ ಸವಾರರಲ್ಲಿ ಆತಂಕ ಕೂಡ ಎದುರಾಗ್ತಾ ಇದೆ. ಮೇಲ್ನೋಟಕ್ಕೆ ಗಮನಿಸಬಹುದಾಗಿದೆ, ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಗುಡ್ಡ ಕುಸಿತಾ ಇದೆ ಅಂತ ಹೇಳಿ, ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಸೇಮ್ ಸಮಸ್ಯೆ ಉತ್ತರ ಕನ್ನಡದಲ್ಲೂ ಕೂಡ ಇದನ್ನೇ ನಾವು ಗಮನಿಸ್ತಾ ಇದ್ವಿ. ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡವನ್ನು ಅಗೆಯಲಾಗುತ್ತೆ, ಆದ್ರೆ ಆ ಮಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾದ ಹಾಗೆ ಕುಸಿಯೋದಕ್ಕೆ ಶುರುವಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಗಳೂರು ಸೊಲ್ಲಾಪುರ ಹೆದ್ದಾರಿ, ಮತ್ತೊಂದು ಕಡೆ ಮಂಗಳೂರು ಮೂಡುಬಿದ್ರೆ ಹೆದ್ದಾರಿ, ಎರಡನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಾಹನ ಸವಾರರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವಂತಹ ಹೆದ್ದಾರಿಗಳಿವೆ. ನಾವೆರಡೂ ದೃಶ್ಯವನ್ನ ಗಮನಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ರಾಯ ಆರ್ಭಟಿಸ್ತಾ ಇದ್ದಾನೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು. ಮಂಗಳೂರಿನ ಕೆತ್ತಿಕಲ್ಸ್ನಲ್ಲಿ ಗುಡ್ಡ ಕುಸಿಯುವಂತಹ ಭೀತಿ ಎದುರಾಗ್ತಾ ಇದೆ. ಮಂಗಳೂರು ಸೊಲ್ಲಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗ್ತಾ ಇರುವಂಥದ್ದು. ಮಂಗಳೂರು ಮೂಡಬಿದ್ರೆ ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದು, ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತಾ ಇದೆ. ಗುಡ್ಡ ಕುಸಿತದಿಂದ ವಾಹನ ಸವಾರರಲ್ಲಿ ಆತಂಕ ಕೂಡ ಎದುರಾಗ್ತಾ ಇದೆ. ಮೇಲ್ನೋಟಕ್ಕೆ ಗಮನಿಸಬಹುದಾಗಿದೆ, ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಗುಡ್ಡ ಕುಸಿತಾ ಇದೆ ಅಂತ ಹೇಳಿ, ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಸೇಮ್ ಸಮಸ್ಯೆ ಉತ್ತರ ಕನ್ನಡದಲ್ಲೂ ಕೂಡ ಇದನ್ನೇ ನಾವು ಗಮನಿಸ್ತಾ ಇದ್ವಿ. ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡವನ್ನು ಅಗೆಯಲಾಗುತ್ತೆ, ಆದ್ರೆ ಆ ಮಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾದ ಹಾಗೆ ಕುಸಿಯೋದಕ್ಕೆ ಶುರುವಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಗಳೂರು ಸೊಲ್ಲಾಪುರ ಹೆದ್ದಾರಿ, ಮತ್ತೊಂದು ಕಡೆ ಮಂಗಳೂರು ಮೂಡುಬಿದ್ರೆ ಹೆದ್ದಾರಿ, ಎರಡನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಾಹನ ಸವಾರರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವಂತಹ ಹೆದ್ದಾರಿಗಳಿವೆ. ನಾವೆರಡೂ ದೃಶ್ಯವನ್ನ ಗಮನಿಸಬಹುದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.